ಬೆಳಗ್ಗೆ ಕೆಲಸಕ್ಕೆ ಬಂದಿದ್ದ ಪೇದೆ ಆನಂದ್ ಹೆಂಡತಿ ಮಕ್ಕಳನ್ನು ಕರೆತಂದಿದ್ದ. ಸುಖ ಸುಮ್ಮನೆ ಎಸ್ಐ ಜೊತೆ ಜಗಳ ತೆಗೆದಿದ್ದ. ಹಾಗಾದ್ರೆ ಅಲ್ಲೇನ್ ನಡೀತು, ಕೊಲೆಗೆ ಕಾರಣ ಏನು, ಬನ್ನಿ ನೋಡೋಣ. ರಜೆ ಸಿಗದಿದ್ದಕ್ಕಾಗಿ ಹಂತಕನಾದ ಪೇದೆ, ಠಾಣೆಯಲ್ಲಿ ಎಸ್ಐಗೆ ಗುಂಡಿಟ್ಟ ಪೊಲೀಸ್. ಪೇದೆ ಆನಂದ್ ಇವತ್ತು ಬೆಳಗಿನ ಪಾಳಿಗೆ ಬಂದಿದ್ದ, ಜೊತೆಗೆ ಹೆಂಡತಿ ಮಕ್ಕಳನ್ನು ಕರೆತಂದಿದ್ದ. ರಜೆ ಪಡೆಯೋದಕ್ಕಾಗಿ ನಾನಾ ಸರ್ಕಸ್ ಮಾಡಿದ್ದ. ಆದ್ರೆ ಎಸ್ಐ ವಿಜಯ್ ಕುಮಾರ್ ಮನವೊಲಿಸೋಕೆ ಬಂದವನು ಒಮ್ಮಿಂದೊಮ್ಮೆಲೆ ಭುಗಿಲೆದ್ದಿದ್ದ. ಅಂದಹಾಗೆ ಆನಂದ್ ಜನವರಿ 25ರಂದು ನೈಟ್ ಶಿಫ್ಟ್ ಮಾಡಿದ್ದ. ನಂತರ ಜನವರಿ 26ರಂದು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬೆಳಗಿನ ಪಾಳಿಯನ್ನು ಕಂಟಿನ್ಯೂ ಮಾಡಿದ್ದ. ನಂತರ ನಿನ್ನೆ ರಾತ್ರಿ ಮನೆಗೆ ತೆರಳಿದ ಆನಂದ್ ಇವತ್ತು ಬೆಳಗ್ಗೆ ಫಸ್ಟ್ ಶಿಫ್ಟ್ಗೆ ಬಂದಿದ್ದ, ಜೊತೆಗೆ ಹೆಂಡತಿ ಮಕ್ಕಳನ್ನು ಕರೆತಂದಿದ್ದ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಎಸ್ಐ ವಿಜಯ್ ಕುಮಾರ್ ಠಾಣೆಗೆ ಆಗಮಿಸಿದ್ರು. ಆಗ ಆನಂದ್ ತನ್ನ ಭಾವನ ಮನೆಯ ಗೃಹ ಪ್ರವೇಶಕ್ಕೆ ಹೋಗಲು 8 ದಿನ ರಜೆ ಬೇಕೆಂದು ಕೇಳಿದ. ಆದ್ರೆ ಎಸ್ಐ ವಿಜಯ್ ಕುಮಾರ್ ರಜೆ ನೀಡಲು ನಿರಾಕರಿಸಿದ್ದಾರೆ. ಈ ತಿಂಗಳಲ್ಲೇ 3 ರಜೆ ತೆಗೆದುಕೊಂಡಿದ್ದು ಎಲ್ಲಾ ವೀಕಾಪ್ ಪಡೆದಿದ್ದ ಆನಂದ್ಗೆ ರಜೆ ಕೊಡೋದಿಲ್ಲ ಅಂತ ಗಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ. ಇದರಿಂದಾಗಿ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಹೆಂಡತಿ ಮುಂದೆಯೇ ಬೈದಿದ್ದಕ್ಕೆ ಆನಂದ್ ಕೋಪಗೊಂಡಿದ್ದಾನೆ. ತಕ್ಷಣ ಹೆಂಡತಿ ಮಕ್ಕಳನ್ನ ಠಾಣೆಯಿಂದ ಹೊರಕಳುಹಿಸಿದ್ದಾನೆ. ನಂತರ .303 ರೈಫಲ್ ಎತ್ತಿಕೊಂಡ ಆನಂದ್ ಎಸ್ಐಗೆ ಕೊಲ್ಲುವುದಾಗಿ ಬೆದರಿಸಿದ್ದಾನೆ. ಆಗ ಸಹೋದ್ಯೋಗಿಗಳು ಆನಂದನ ಬಳಿ ಇದ್ದ ರೈಫಲ್ ಕಿತ್ತುಕೊಂಡಿದ್ದಾರೆ. ಎಸ್ಐ ವಿಜಯ್ ಕುಮಾರ್ ಹಾಗೂ ಆನಂದನನ್ನ ಸಮಾಧಾನಪಡಿಸಲು ಯತ್ನಿಸಿದ್ದಾರೆ. ಸಹೋದ್ಯೋಗಿಗಳ ಬುದ್ಧಿವಾದದ ನಂತರವೂ ಪೇದೆ ಆನಂದ್ ಕುದಿಯುತ್ತಲೇ ಇದ್ದ. ಈ ವೇಳೆ ಇನ್ಸ್ಪೆಕ್ಟರ್ ಶಿವಾರೆಡ್ಡಿಗೆ ಮೊಬೈಲ್ ಕರೆ ಮಾಡಿ ವಿಚಾರ ತಿಳಿಸಲಾಯಿತು. ನಾನೇ ಠಾಣೆಗೆ ಬರುತ್ತೇನೆ ಅಂತ ಇನ್ಸ್ಪೆಕ್ಟರ್ ಶಿವಾರೆಡ್ಡಿ ಆನಂದನನ್ನ ಸಮಾಧಾನಪಡಿಸಿದ್ದರು. ಅಲ್ಲಿವರೆಗೂ ಡ್ಯೂಟಿಯಲ್ಲಿರು ಎಂದು ಸೂಚಿಸಿದ್ದರು. ಒಲ್ಲದ ಮನಸ್ಸಿನಿಂದಲೇ ಆನಂದ್ ಡ್ಯೂಟಿಯಲ್ಲಿರಲು ಒಪ್ಪಿಕೊಂಡಿದ್ದ. ಆಗಲೂ ಸಹೋದ್ಯೋಗಿಗಳು ಆನಂದನಿಗೆ ಬುದ್ಧಿವಾದ ಹೇಳಿದ್ದರು. ಸಮಾಧಾನಗೊಂಡಂತೆ ಕಂಡುಬಂದವನ ಕೈಗೆ ರೈಫಲ್ ಕೊಟ್ಟರು. ರೈಫಲ್ ಕೈಗೆ ಸಿಕ್ಕ ಮೇಲೆ ಆನಂದ್ ಮತ್ತೆ ಎಸ್ಐ ಜೊತೆ ಜಗಳ ಶುರು ಮಾಡಿದ. ಜಗಳ ಆಡುತ್ತಲೇ ಏಕಾಏಕಿ ಎಸ್ಐ ವಿಜಯ್ ಕುಮಾರ್ ಮೇಲೆ ಗುಂಡು ಹಾರಿಸಿಯೇ ಬಿಟ್ಟ. ಪೇದೆ ಆನಂದ್ ಎಸ್ಐ ವಿಜಯ್ ಕುಮಾರ್ ಮೇಲೆ ತನ್ನ ಸಹೋದ್ಯೋಗಿಗಳ ಎದುರಲ್ಲೇ 3 ಸುತ್ತು ಗುಂಡು ಹಾರಿಸಿದ. ಆನಂದ್ ಹಾರಿಸಿದ ಗುಂಡು ನೇರವಾಗಿ ವಿಜಯ್ ಕುಮಾರ್ ಎದೆಗೆ ಬಡ್ದಿತ್ತು. ಸಹೋದ್ಯೋಗಿಗಳು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿಯೇ ಕೊಲೆ ನಡೆದು ಹೋಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದ ಎಸ್ಐ ವಿಜಯ್ ಕುಮಾರ್ ಸ್ಥಳದಲ್ಲೇ ಕೊನೆಯುಸಿರೆಳೆದರು. ಸಹೋದ್ಯೋಗಿಗಳು ಕಣ್ಣೆದುರೇ ನಡೆದ ಘಟನೆ ಕಂಡು ಶಾಕುಗೊಳಗಾದರು. ಆಗ ಆನಂದ್ ಪರಾರಿಯಾಗಿಬಿಟ್ಟ. ನಂತರ ಆತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಆನಂದ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ.